ನನ್ ದೊಡ್ಡ ಮಗಳಿದ್ಲು, ನಮ್ ಪಕ್ಕದ ಮನೆಯವರು ನನ್ ತುಂಬಾ ಕ್ಲೋಸ್ ಆಗಿದ್ರು, ಅವ್ರೆ ನನ್ನ ನೋಡ್ಕೊಂಡಿದ್ರು. ಆಮೇಲೆ ಆಂಟಿ ಅಂತ ನಾನು ಮದುವೆ ಮಾಡಿಸ್ತು ಅಂತ ಹೇಳಿದ್ನಲ್ಲ, ಅವ್ರ ಒಂದ್ ತಿಂಗಳು ನೋಡ್ಕೊಂಡ್ರು. ಆಮೇಲೆ ನಾನೇ ಹಿಂಗು ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇದ್ದೆ. ಆವಾಗಿನ ಸಿಚುವೇಶನ್ ಅಲ್ಲಿ ನಾನು ಹೆಂಗ್ ನಾನು ಮ್ಯಾನೇಜ್ ಮಾಡ್ದೆ ಅಂತ ಗೊತ್ತಿಲ್ಲ, ಮಾಡ್ಕೊಂಡು ಇಲ್ಲಿವರೆಗೂ ಜೀವನ ಸಾಗಿಸ್ಕೊ ಬಂದ್ವಿ. ಆಮೇಲೆ ಒಂದು ನಾಲ್ಕು ತಿಂಗ್ಳು ಹೋಗಿ ಪುನಃ ನಾಲ್ಕು ತಿಂಗಳು ಆದ್ಮೇಲೆ ಬಂದ್ರು, ಮಗುಗ್ ನಾಲ್ಕು ತಿಂಗ್ಳು ಆದ್ಮೇಲೆ ಬಂದ್ರು. ಹೆಂಗ್ ಎಕ್ಸೆಪ್ಟ್ ಮಾಡ್ಬೇಕು ನನ್ ಗೊತ್ತಿಲ್ಲ, ಬಂದಿದ್ದಾರೆ ಇದಾರೆ ಆಯ್ತು. ಅವತ್ತಿನಿಂದ ಇವತ್ತಿನವರೆಗೂ ನನಗೂ ಅವ್ರಿಗೂ ಮಾತುಕತೆ ಇಲ್ಲ ಸರ್. ನಾನು ಅವ್ರ ಹತ್ರ ಮಾತಾಡಲ್ಲ, ಅವ್ರು ನನ್ನ ಹತ್ರ ಮಾತಾಡಲ್ಲ. ನನ್ನ ಮಗಳಿಗೆ ಈಗ ಚಿಕ್ಕ ಮಗಳಿಗೆ 9 ಕಂಪ್ಲೀಟ್ 10 ಇಯರ್ಸ್, ನಾನು ಅವ್ರ ಹತ್ರ ಮಾತಾಡಿ 10 ಇಯರ್ಸ್ ಆಗಿದೆ. ಅವ್ರು ನನ್ನ ಹತ್ರ ಮಾತಾಡಲ್ಲ, ನಾನು ಅವ್ರ ಹತ್ರ ಮಾತಾಡಲ್ಲ. ಮಕ್ಕಳು ಅಷ್ಟೇ, ಅಪ್ಪ ಅಂತ ಕರೆಯಲ್ಲ ಅವ್ರನ್ನ. ಬಟ್ ಇಬ್ರು ಒಂದೇ ಮನೆಯಲ್ಲಿ ಇರೋದಾ? ಒಂದೇ ಮನೆ ಇರ್ತಾರೆ, ಅವ್ರು ಬೇಕಾದ್ರೆ ತಿಂತಾರೆ, ಇಲ್ಲಾಂದ್ರೆ ಇರ್ತಾರೆ. ಅವರು ಡಿವೋರ್ಸ್ ಬೇಕು ಅಂತ ಕೇಳಿ, ಯಾರು ಬೇರೆಯವ್ರ ಮುಖಾಂತರ ಕೇಳಿಸಿದ್ರು, ನಮ್ಗೆ ಡಿವೋರ್ಸ್ ಬೇಕು ಅಂತ ಕೇಳಿದ್ರು. ಸರಿ ಆಯ್ತು ಅಂತ ಡಿವೋರ್ಸ್ ಅಪ್ಲೈ ಮಾಡಾಯ್ತು. ಅಲ್ಲೂ ಹೋಗಿ ಏನಾದ್ರೂ ಒಂದ್ ಮಾಡ್ತಾರೆ. ಬಟ್ ಅವ್ರ ಮೈಂಡ್ ಅಲ್ಲಿ ಏನಿದೆ ಅಂತ ನಾನು ಇಲ್ಲಿವರೆಗೂ ತಿಳ್ಕೊಳಕ್ ಆಗಿಲ್ಲ ಸರ್. ನನಗೆ ಬೇಡ್ವಾ, ಬಿಟ್ಟು ಹೋಗಿ ಚೆನ್ನಾಗಿರ್ಲಿ, ಅದು ಬಿಟ್ಟು ದಿನಾ ಒಂದೊಂದು ಟಾರ್ಚರ್ ಸರ್. ಬರೋದು ಬೇಕು ಅಂತಾನೆ ಹ್ಯಾಂಗ್ ಮಾಡ್ಕೊಳಕ್ ಹೋಗೋದು, ಮಕ್ಕಳಿಗೆ ವಿಷ ಕುಡ್ಸಕ್ ಹೋಗೋದು, ಆಮೇಲೆ ಏನಾದ್ರೂ ಒಂದು ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾರೆ. ಏನ್ ಮಾಡ್ತಾರಂತಾನೆ ಅವ್ರು ಏನ್ ಮಾಡ್ತಿದಾರೆ ಅಂತ ಅವ್ರು ಗೊತ್ತಿದೆಯೋ ಇಲ್ವೋ ಅದು ನನಗ್ ಗೊತ್ತಿಲ್ಲ, ನಾನು ಕೇಳಕ್ ಹೋಗಲ್ಲ. ಆದ್ರೆ ತುಂಬಾ ಅಂದ್ರೆ ತುಂಬಾ ಟಾರ್ಚರು, ಏನಾದ್ರೂ ಒಂದ್ ನೆಪ ಇಟ್ಕೊಂಡು ಹೊಡಿಯಕ್ ಬರೋದು, ಹೊಡಿಯೋದು, ಮಕ್ಕಳನ್ನ ಹೊಡಿಯೋದು, ನನ್ನ ಹೊಡಿಯೋದು. ಇದು ಕರೆಕ್ಟ್ ಆಗಿ ವರ್ಷದ ಹಿಂದೆ ನಾನು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೆ. ನನಗೆ ಬೇಡ, ಜೀವನನೇ ಬೇಡ ಅಂತ ಹೇಳಿ ಸಹಾಯಕ್ಕೆ ಹೋದಾಗ, ಅವಾಗ ನಾನು ಲಾಕ್ಡೌನ್ ಅಲ್ಲಿ ಇದೆ, ಸೇಮ್ ಲಾಕ್ಡೌನ್ ಅಲ್ಲಿ ನಿಮ್ ಮಾತಿಗೆ ಕೇಳಿ ಜೀವನದಲ್ಲಿ ಏನಿದೆ ನಾವೇನ್ ತಗೊಂಡ್ ಹೋಗ್ತಿವಿ, ಇರೋ ಅಷ್ಟು ದಿನ ನಮ್ದು ಅಂತ ಇರೋದನ್ನ ಜವಾಬ್ದಾರಿಯಿಂದ ತಗೊಂಡ್ ಹೋಗ್ಬೇಕು. ಹುಟ್ಟದಾಗಿನ ನೆಮ್ಮದಿ ಇಲ್ಲ ಸರ್, ಇವಾಗ್ಲೂ ನೆಮ್ಮದಿ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಸರ್. ಜೀವನ ಲೈಫ್ ಲಾಂಗ್ ಇದೇ ನೋವು ಇದೇ ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಒಪ್ಪಕ್ಕೆ ನೆನ್ಸ್ಕೊ, ನಮ್ದು ಅಂತ ಏನಾದ್ರು ಇರ್ಬೇಕು ಸರ್ ಹೇಳ್ಕೊಳಕ್ಕೆ. ಅಪ್ಪ ಅಮ್ಮ ಇರ್ಬೇಕು, ಇಲ್ಲ ಅಂದ್ರೆ ಜೊತೆ ಇಟ್ಟಿರೋ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಇರ್ಬೇಕು, ಇಲ್ಲ ಒಳ್ಳೆ ಗಂಡ ಅಂತ ಇರ್ಬೇಕು. ಯಾವ್ದು ಇಲ್ಲ ಅಂದ್ರೆ ಜೀವನನೇ ಬೇಡ ಸರ್. ಅವಾಗ ನನ್ನ ಸಮಾಧಾನ ಸರಿಸಿದ್ದು ನಿಮ್ಮ ಮಾತುಗಳು, ನಿಮ್ ಮಾತು ಕೇಳಿ ನನ್ ದಿನ ನಿಮ್ ಮನಸ್ಸಿನ ಮಾತುಗೆ ಅಡಾಪ್ಟ್ ಆದ ಸರ್. ಬಿಡ್ಬೇಕು ಏನಿಲ್ಲ, ಇವ್ರಿಂದ ನಾನ್ ಯಾಕೆ ಇವ್ರಿಗೋಸ್ಕರ ನಾನ್ ಯಾಕೆ ಸಾಯ್ಬೇಕು, ಇವ್ರಿಗೋಸ್ಕರ ನಾನು ಹುಟ್ಟಿಲ್ಲ. ಭಗವಂತ ನಮ್ಮ ಅಪ್ಪ ಅಮ್ಮ ನನ್ನ ಅವತ್ತು ನನ್ನ ಬಿಟ್ಟು ಹೋದಾಗೂ ಕೂಡ ನಾನು ಹೆಂಗೋ ಕಷ್ಟ ಅಂತ ಕಷ್ಟದಿಂದ ಬಂದಿದ್ದೀನಿ, ಈಗೊಂದು ಕಷ್ಟನ ನನ್ಗೆ ಅಂತ ಅನ್ನಿಸ್ತು. ಬಂದಿದ್ದೀನಿ, ಎಷ್ಟು ಕಷ್ಟ ಬರ್ಲಿ ದುಡಿತೀನಿ, ಕಷ್ಟ ಪಡ್ತೀನಿ, ಮಕ್ಕಳನ್ನ ಸಾಕ್ತೀನಿ. ಇದಾರೆ ಅಂತ ಹೇಳಿ ಮಕ್ಕಳಿಗೆ ಏನ್ ಎಜುಕೇಶನ್ ಕೊಡ್ತಿಲ್ಲ ಸರ್, ಮನೆಗೆ ಏನ್ ನೋಡಲ್ಲ, ಏನು ಮಾಡಲ್ಲ. ಆದ್ರೂ ಏನ್ ಅವ್ರ ಮೈಂಡ್ ಅಲ್ಲಿ ಓಡ್ತಿದೆ ಗೊತ್ತಿಲ್ಲ ಸರ್. ಆ ಮಾತುಗಳು ನನ್ನಿಂದ ಕೇಳಕ್ಕೆ ಆಗಲ್ಲ ಸರ್, ಅಷ್ಟು ಕೆಟ್ಟ ಮಾತುಗಳು. ನಾನು ಅನ್ಕೊಂಡಿದ್ದು ಒಂದೇ ಸರ್, ಇವತ್ತಿನ ನಾಳೆ ಚೇಂಜ್ ಆಗ್ಬೋದು, ಅವ್ರನ್ನ ಅವರು ಬದಲಾಯಿಸ್ಕೊಂಡು ಇರ್ತಾರೇನೋ ಅನ್ನೋ ಮಟ್ಟಿಗೆ. ಆದ್ರೆ ನಮ್ಮಿಬ್ಬರಿಂದ ಮಕ್ಕಳ ಲೈಫ್ ಹಾಳಾಗಿದೆ, ಮಕ್ಕಳದು ನೆಮ್ಮದಿ ಹಾಳಾಗ್ತಿದೆ. ನನ್ ಮಕ್ಕಳದ್ ಮಾತ್ರ ಯೋಚನೆ ಮಾಡ್ತೀನಿ, ನಾನು ಇಷ್ಟು ಕಷ್ಟ ಪಡ್ತಿರೋದು ಏನಕ್ಕೆ ಮಕ್ಕಳಿಗೋಸ್ಕರ. ನಾನು ಏನ್ ಕಷ್ಟ ಪಡ್ತೀನೋ ನನ್ ಇವತ್ತಿನವರೆಗೂ ನನ್ ಮಕ್ಳ ಹತ್ರ ಹೇಳಕ್ ಹೋಗಲ್ಲ. ಆದ್ರೆ ಅವ್ರು ನನ್ಗೂ ಗೊತ್ತಾಗುತ್ತೆ ನಮ್ಮ ಅಮ್ಮ ಏನ್ ಕಷ್ಟ ಪಡ್ತಾಳೆ, ಅಮ್ಮ ಯಾಕೆ ಎಷ್ಟು ನೋವು ಪಡ್ತಾಳೆ, ಯಾಕೆ ರೂಮ ಸುಮ್ನೆ ಕೂತ್ಕೊಂಡಿರ್ತಾಳೆ. ನಿಮ್ ಮನಸ್ಸಿನ ಮಾತು ಕೇಳಿದಾಗೆಲ್ಲ ನನ್ ಕಣ್ಣೀರಲ್ಲೇ, ನಾ ಬರೀ ಕಣ್ಣೀರ್ ಸರ್, ನಾನ್ ನಿಮ್ ಮನಸ್ಸಿನ ಮಾತು ಒಂದು ವಿಡಿಯೋ ಕೇಳಿದ್ರು ಕೂಡ ನನ್ನ ಕಣ್ಣೀರಲ್ಲೇ ಬರುತ್ತೆ. ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮಮ್ಮಿ ಮಮ್ಮಿ ಲೈಫ್ ಅಲ್ಲಿ ತರ ಆಗಿದೆ ಅಂತ. ಬಟ್ ನಾನು ಶೇರ್ ಮಾಡಲ್ಲ ಸರ್, ನನ್ನ ನೋವು ನನ್ನಲ್ಲೇ ಸಾಯ್ಬೇಕು ಹೊರತು ನನ್ ನೋವು ಒಬ್ಬರ ಹತ್ರ ಹೇಳ್ಕೊಂಡು ಅವ್ರ ಮನ್ಸು ಹರ್ಟ್ ಆಗ್ಬಾರ್ದು. ನನ್ ಮಗಳ ಹತ್ರ ಹೇಳ್ಕೊಂಡ್ರೆ ಅವಳಿಗೆ ಮಮ್ಮ ಇಷ್ಟು ಕಷ್ಟ ಪಡ್ತಾಳ, ಅಮ್ಮ ಇಷ್ಟು ಕಷ್ಟ ಪಡ್ತಾಳ ಅಂತ ಅವಳು ಯೋಚನೆ ಮಾಡ್ತಾಳ, ಅವಳಿಗೂ ಗೊತ್ತಾಗುತ್ತೆ ಅವ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಆದ್ರೆ ಕಷ್ಟದಲ್ಲಿ ನಮಗ್ ಕಷ್ಟ ಆದ್ರೂ ಪರವಾಗಿಲ್ಲ, ಮಕ್ಕಳು ಕಷ್ಟ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಸರ್.